ಹಾಲಿ ಸಿಎಂ ವರ್ಸಸ್ ಮಾಜಿ ಸಿಎಂಗಳ ಕದನ ತಾರಕ ಕೆರೆದೇ ಹೆಚ್ ಡಿ ಕುಮಾರಸ್ವಾಮಿ ಬಂಚ್ ಬಾಂಬ್ಗಳಿಗೆ ಗಳಿಗೆ ಸಿದ್ದರಾಮಯ್ಯ ಸನ್ಸ್ಟ್ರೋಕ್ ಕೊಡುವ ಆಟಕ್ಕಿಳಿದಿದ್ದಾರೆ ಈ ಗಲಾಟೆ ನಡುವೆ ಬಿಜೆಪಿ ಯತೀಂದ್ರ ಸಿದ್ದರಾಮಯ್ಯಗೆ ಶಾಡೋ ಸಿಎಂ ಪಟ್ಟ ಕಟ್ಟಿದೆ ಇದನ್ನು ನೋಡ್ತಿದ್ರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯ ರಾಜಕೀಯ ಮೇಲಾಟ ಮರಕಳಿಸುವ ಸಾಧ್ಯತೆ ಅಟವಾಗಿದೆ ಹ್ಯೂಬ್ಲಾಟ್ ವಾಚ್ ಪ್ರಕರಣಕ್ಕೆ ಪ್ರಕರಣದಲ್ಲಿ ಎಚ್ಡಿಕೆ ವರ್ಸಸ್ ಸಿದ್ದರಾಮಯ್ಯ ನಡುವೆ ನಡೆದ ಜಂಗಿ ಕುಸ್ತಿ ಈಗಲೂ ನಡೆಯಬಹುದನ್ನು ಕುತೂಹಲ ಮನೆ ಮಾಡಿದೆ ಸಿಎಂ ಕಚೇರಿ ಲಂಚದ ಆರೋಪ ವೈ ಎಸ್ ಟಿ ಟ್ಯಾಕ್ಸ್ ಆರೋಪ ಲಂಚದ ಆಡಿಯೋ ಪೆನ್ ಡ್ರೈವ್ ಪ್ರದರ್ಶನ ಸೇರಿ ಹೆಚ್ ಡಿ ಕೆ ದಿನಕ್ಕೊಂದು ಪೊಲಿಟಿಕಲ್ ಬಾಂಬ್ ಆಗ್ತಾ ಇದ್ದಾರೆ ಸಹಜವಾಗಿಯೇ ಎಚ್ ಡಿ ಕೆ ಆರೋಪ ಸರ್ಕಾರಕ್ಕೆ ಮಟ್ಟದಲ್ಲೂ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಈ ಬೆನ್ನಲ್ಲೇ ಇವತ್ತು ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ ಸೋಲಿನ ಹತಾಶೆ ದ್ವೇಷದಿಂದ ಆರೋಪ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಸಿ ಎಂ ಆಗಿದ್ದಾಗ ಇದನ್ನೇ ಮಾಡಿದ್ರ ಅಂತ ಕೇಳಬಹುದಾ ಅಂತ ತಿರುಗೇ ಕೊಟ್ರು ಎಸ್ ವೀಕ್ಷಕರೇ ಮಾಜಿ ಮತ್ತು ಹಾಲಿ ಸಿ ಎಮ್ಗಳ ಜಟಾಪಟಿ ನಿಜಕ್ಕೂ ಕೂಡ ರಾಜ್ಯದ ಜನರು ತಲೆ ಕೆಡ್ಸ್ಕೊಳ್ತಾವ್ರು ಏನಪ್ಪ ನಮ್ಮ ನಾಯಕರನ್ನ ಓಟ್ ಹಾಕಿ ಗೆಲ್ಸಿದ್ರೆ ಹಿಂಗೆ ಕಚ್ಚಾಡ್ಕೊಂಡು ಕೂತವ್ರೆ ಅಭಿವೃದ್ಧಿ ವಿಚಾರದ ಹೊರತಾಗಿ ಅಂತ ಯಾವುದೋ ಪೆನ್ ಡ್ರೈವ್ ಅಂತ ಯಾರ್ದೋ ಆಡಿ ಅಂತ ಅದು ಇಟ್ಕಂಡು ಜನಕ್ಕೆ ಏನಾಗಬೇಕು ಓಕೆ ವರ್ಗಾವಣೆ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ಯಾ ಖಂಡಿತ ತನ್ನಕ್ಕೆ ಆಗಬೇಕು ಒಂದು ಕಡೆ ವೈ ಎಸ್ ಟಿ ಟ್ಯಾಕ್ಸು ಮತ್ತೊಂದು ಕಡೆ ಲೂಲು ಕುಮಾರು ಮತ್ತೊಂದು ಕಡೆ ಶ್ಯಾಡೋ ಸಿ ಎಮ್ ಇದೀಗ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಮೇಲೆ ಬಂದಿರುವಂಥ ಬಹುದೊಡ್ಡ ಆರೋಪ ಶ್ಯಾಡೋ ಸಿ ಎಮ್ ಅನ್ನೋದು ಈ ಎಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಸೋತಿ ಸುಣ್ಣಾಗಿ ಹೋಗೋರೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಹತಾಶೆ ಇದರಿಂದ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತ ಇನ್ನೂ ಇದು ಸದನದ ಹೊರಗೆ ಕೊಟ್ಟಿರುವಂಥ ಬೈಟ್ಗಳು ಕಲಾಪದ ಒಳಗೆ ಸಿದ್ದರಾಮಯ್ಯ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ನಾನಾ ನೀನಾ ಅನ್ನುವ ಮಟ್ಟಕ್ಕೆ ಜಟಾಪಟ್ಟಿ ನಡೀತು ಯಾರಿಗೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ನಾವ್ಯಾಕೆ ಎದ್ರುಕೊಳ್ಳಿ ಅಂತ ಸಿದ್ದರಾಮಯ್ಯ ಅವರು ನಿಮ್ಮ ಮನೆ ಬರೋ ಗೊತ್ತು ಅಂತ ಅವರು ಇಡೀ ಕಲಾಪದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರು ಇಬ್ಬರನ್ನು ಸಮಾಧಾನ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಇಬ್ಬರ ಕೋಪ ಕೂಡ ನತ್ತಿಗೇರಿತ್ತು ನಾವೇ ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳು ಅದರಲ್ಲೂ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಯ ಕಚ್ಚಾಟ ಇದನ್ನೆಲ್ಲ ನೋಡ್ಬಿಟ್ಟು ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟವ್ರೆ ಮಾತನ್ನು ಮುಂದುವರಿಸಿದಂಥ ಎಚ್ ಡಿ ಅವರು ನಾನು ಇರೋದು ಯಾವುದೇ ಕಾರಣಕ್ಕೂ ಖಾಲಿ ಪೆನ್ ಡ್ರೈವ್ ಅಲ್ಲ ಅವಕಾಶ ಕೊಟ್ಟರೆ ಸದನದ ಒಳಗೆ ಪ್ಲೇ ಮಾಡ್ತೀನಿ ಅಂತ ಅವರು ತಮ್ಮದೇ ಆದ ಪಟ್ಟನ ಮುಂದುವರ್ಸಿದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರ ಟೈಮಲ್ಲಿ ವರ್ಗಾವಣೆ ಆಗಲೇ ಇಲ್ವಾ ವರ್ಗಾವಣೆಗಳಾಗೇ ಇಲ್ವಾ ಆ ರೀತಿಯಲ್ಲಿ ಕೇವಲ ವರ್ಗಾವಣೆ ಆಗಿದೆ ಇದು ಕಾಸಿಗಾಗಿ ಆಗಿರೋ ವರ್ಗಾವಣೆ ಅಲ್ಲ ಸರ್ಕಾರಗಳು ಬಂದಾಗ ಒಂದಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋದು ಸಹಜ ಅದು ಅಧಿಕಾರಿಗಳ ಮಟ್ಟದಲ್ಲೇ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಕಲಾಪದಲ್ಲಿ ಮಾಜಿ ಸಿ ಎಮ್ ಮತ್ತು ಹಾಲಿ ಸಿ ಎಮ್ ಜಟಾಪಟಿ ಸಾಕಷ್ಟು ಎಲ್ಲರನ್ನ ಕೂಡ ಸೈಲೆಂಟಾಗಿ ಕೂತ್ಕೊಳ್ಳೋಂಗ್ ಮಾಡಿಬಿಟ್ಟಿತ್ತು ಏನಪ್ಪ ಈ ಮಟ್ಟಕ್ಕೆ ಅಂತ